ಬೆಟ್ಟಗಳ ಒಡೆಯನಾದಂಥ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕನಾದಂಥ ಶ್ರೀನಿವಾಸ ತಾನು ಅನುಗ್ರಹವನ್ನು ಜಗತ್ತಿಗೆ ಮಾಡಬೇಕು ಅನ್ನೋ ಭಾವನೆಯಿಂದಲೇ ಶ್ರೀಕೃಷ್ಣ ರೂಪದಲ್ಲಿ ಶ್ರೀಮದ್ ಭಗವದ್ಗೀತೆ ಎಂಬ ದೊಡ್ಡ ಗ್ರಂಥವನ್ನು ನಮಗೆ ಕಾಣಿಕೆಯಾಗಿ ನೀಡಿದ್ದಾನೆ ಸಮಸ್ತ ಭಕ್ತ ಜನರು ಶ್ರೀಮದ್ ಭಗವದ್ಗೀತೆಯನ್ನು ಉಪಯೋಗಿಸಿಕೊಂಡು ಮೋಕ್ಷವನ್ನು ಪಡೆಯಬೇಕು ಇದು ಭಗವಂತನ ಸಂಕಲ್ಪ ಆ ಸಂಕಲ್ಪಕ್ಕೆ ಅನುಗುಣವಾಗಿ ತಿರುಮಲ ತಿರುಪತಿ ದೇವಸ್ಥಾನಗಳ ಅಂಗಸಂಸ್ಥೆಯಾದಂಥ ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ಅದರ ಒಂದು ಭಾಗವಾದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಪ್ರಸ್ತುತಪಡಿಸುವ ಅತ್ಯಂತ ಉತ್ತಮವಾದ ಕಾರ್ಯಕ್ರಮಗಳಲ್ಲಿ ಒಂದು ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ನಾವೀಗ ಸನ್ನಿಹಿತರಾಗಿದ್ದೇವೆ ವಿಶೇಷವಾಗಿ ಭಗವದ್ಗೀತೆಯನ್ನು ಒಂದು ಶ್ಲೋಕವನ್ನಾದರೂ ಪ್ರತಿನಿತ್ಯದಲ್ಲಿ ಪಠನ ಮಾಡಬೇಕು ಅಂತ ಗರುಡು ಪುರಾಣ ಸಾರಿ ಸಾರಿ ಇದೆ ಒಂದು ಶ್ಲೋಕವಾಗದೆ ಹೋದರೆ ಶ್ಲೋಕದ ಅರ್ಧ ಭಾಗವನ್ನಾದರೂ ಓದಬೇಕು ಇಲ್ಲ ಭಗವದ್ಗೀತೆಯ ಶ್ಲೋಕದ ಒಂದು ಪಾದ ಒಂದು ಅಕ್ಷರವನ್ನಾದರೂ ಓದಿದರೆ ಆವಾಗ ಯಮದೇವರು ನರಕಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗೋದಿಲ್ಲ ಭಗವದ್ಗೀತಾ ಕಿಂಚಿದದೀತ ಗಂಗಾ ಜಲರವ ಕಣಿಕಾ ಪೀತ ಸಕೃದಪಿ ಏನ ಮುರಾರಿ ಸಮರ್ಚ ಕ್ರಿಯತೆ ತಸ್ಯ ಯಮೇನ ನಚರ್ಚ ಅಂತ ಶಂಕರಾಚಾರ್ಯರು ಈ ಆದೇಶವನ್ನು ನೀಡ್ತಾ ಇದ್ದಾರೆ ಸ್ವಲ್ಪ ಭಗವದ್ಗೀತೆಯ ಪಾರಾಯಣ ಪ್ರವಚನ ಮಾಡಿದರೂ ಸಾಕು ಭಗವದ್ಗೀತಾ ಕಿಂಚಿದತೀತ ಗಂಗಾ ಜಲರವ ಕಣಿಕಾಪೀತ ಒಂದು ಕಣ ನಮ್ಮ ಜೀವನದಲ್ಲಿ ಒಮ್ಮೆ ಆದರೂ ಕೂಡ ಗಂಗಾ ನದಿಯ ನೀರನ್ನು ಪಾನ ಮಾಡಿದ್ದೆ ಆದರೆ ಏನ ಮುರಾರಿ ಸಮರ್ಥ ಒಮ್ಮೆ ಆದರೂ ಭಕ್ತಿಯಿಂದ ಭಗವಂತನ ಪಾದಗಳಿಗೆ ಶ್ರೀನಿವಾಸದೇವರ ಪಾದಗಳಿಗೆ ಭಕ್ತಿಯಿಂದ ಕುಸುಮಗಳನ್ನು ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಇದೇ ನಾನು ನಿನಗೆ ಮಾಡುವ ಪೂಜೆ ಅಂತ ಒಮ್ಮೆ ಅರ್ಚನೆಯನ್ನು ಮಾಡಿದರೆ ಸಾಕು ಯಮ ನಮ್ಮನ್ನು ಚರ್ಚೆ ಮಾಡೋದಿಲ್ಲ ಅರ್ಥಾತ್ ಯಮನ ಆಲಯವಾದ ನರಕಾಲಯದ ಬಾಗಿಲನ್ನು ನಾವು ತಟ್ಟೋದಿಲ್ಲ ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತೇವೆ ಅಂತ ಶಂಕರಾಚಾರ್ಯರು ತುಂಬ ಸರಳವಾಗಿ ಆದರೆ ಗಹನವಾದ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಆದ್ದರಿಂದ ಭಗವದ್ಗೀತೆಯ ಪಾರಾಯಣ ಇದು ಒಂದು ಎಲ್ಲ ಪಾರಾಯಣಗಳಂತೆ ಪಾರಾಯಣ ಅಲ್ಲ ಭಕ್ತಿ ಶ್ರದ್ಧೆಗಳಿಂದ ಗೀತೆಯ ಪಾರಾಯಣ ಪ್ರವಚನವನ್ನು ಮಾಡಬೇಕು ಅದರಿಂದ ಉತ್ತಮವಾದ ಮೋಕ್ಷವನ್ನು ಕೂಡ ನಾವು ಪಡೆಯಬಹುದು ಆ ಕಾರ್ಯಕ್ರಮದತ್ತ ನಾವು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮ ನಮ್ಮ ಮನೆಗಳಿಗೆ ಈ ಕಾರ್ಯಕ್ರಮವನ್ನು ತಲುಪಿಸ್ತಾ ಇದೆ ಇದೀಗ ನಾವು ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮದಲ್ಲಿ ಎಂಟನೇ ಅಧ್ಯಾಯದ ಪ್ರವಚನವನ್ನು ಆರಂಭದಲ್ಲಿ ಕೇಳ್ತೇವೆ ಅನಂತರದಲ್ಲಿ ಎಂಟನೇ ಅಧ್ಯಾಯದ ಶ್ಲೋಕಗಳನ್ನು ಕೂಡ ನಾವು ಪಠನವನ್ನು ಮಾಡಿ ಶ್ರೀನಿವಾಸನ ಪದಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ ಬನ್ನಿ ನಿಮ್ಮ ನಿಮ್ಮ ಪುಸ್ತಕಗಳನ್ನು ತೆಗೆದಿಟ್ಟುಕೊಳ್ಳಿ ಇದೀಗ ನಾನು ಶ್ಲೋಕಗಳನ್ನು ಹೇಳ್ತಾ ಇದ್ದೇನೆ ಆ ಶ್ಲೋಕಗಳನ್ನು ತಾವು ಪಠನ ಮಾಡಬೇಕು ಆರಂಭದಲ್ಲಿ ಗುರು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸಮಾಶ್ರಯರುಶ್ವಾಸಪೂರ್ವಕೂರ್ವ ீபா பங்கஜேஸ்ரீபா பங்கஜே ஸ்ரீனிவாசேவர பிரார்த்தனைய சல்லோன ஆனந்த ஜானதம் விஷ்ணு ஆனந்தமயம ಆನಂದ ನಿಲಯಾಲಯೇ ಎಲ್ಲರೂ ಒಟ್ಟಾಗಿ ಆ ಭಗವಂತನಿಗೆ ನಡೆಸುವ ಈ ಕಾರ್ಯಕ್ರಮದ ಸಂಕಲ್ಪವನ್ನು ಮಾಡೋಣ ಶ್ರೀಮದಾದಿವರ ಕ್ಷೇತ್ರೇ ಶ್ರೀಮದಾದಿವರ ಕ್ಷೇತ್ರ विराजमानस्य विराजमानस्य अखिलांडकोटि ब्रह्माण्डनायकस्य तो अखिलांडकोटि ब्रह्माण्डनायकस्य तो श्री पद्मावती जाने श्री पद्मावती जाने भगवतः भगवतः श्री वेंकटेश्वर स्वामिनः श्री वेंकटेश्वर स्वामिनः कृपा बलेन जगद्गुरो हो जगद्गुरो हो श्री गोपाल कृष्ण अनुग्रहणे श्री गोपाल कृष्ण अनुग्रहणे अस्माकं सर्वेषां अस्माकं सर्वेषां शरीरस्य शरीरस्य मानसश्च मानस

विद्या बुद्धिशक्तिवृद्धि परीक्षा उत्तीर्णता सिध्यर्थ अस्व स्वस्वविधि, निर्वहनकौशल सिद्यर्थ समस्त पाप क्षयार्थम समस्त पाप क्षयार्थम ज्ञान भक्ति वैराग्य सिद्ध्यर्थम ज्ञान भक्ति वैराग्य सिद्ध्यर्थम श्री गोपाल कृष्ण प्रेरणया श्री गोपाल कृष्ण प्रेरणया श्री गोपाल कृष्ण प्रीत्यर्थम श्री गो कृष्ण प्रीत्यर्थम श्रीमद् भगवत गीतायाः श्रीमद् भगवत गीतायाः अष्टमो अध्यायान्तर्गत अष्टमो अध्यायान्तर्गत श्लोक पारायणम् श्लोक पारायणम् तथा तथा श्रीमद् भगवत गीता श्रीमद् भगवत प्रवचन श्रवणं च प्रवचन श्रवणं പരിഷ്യ മഹേ പരിഷ്യ മഹേ ശ്രീ കൃഷ്ണദേവരെ പ്രാർത്ഥനയണ് മാർതായി ദേവി കംശാന്തകം ശംശനീയം കംശാന്തകം ശംശനീയം സംശാന്തിം സംസ്കൃതിച്ഛിദം ശംശാന്തിം സംസ്കൃതിച്ഛിദം സംശയച്ഛേദി സംവിദ്ധിം

कृष्णगीता तज्ज्ञानात् वेदव्यास गुणावास वेदव्यास विद्याधीश शतं विद्याधीश मां निराशं गतक्लेशम् ಪೂರ್ವನಾಶಂಹರೇ ನಿಶಂ ನಿಶಂ ಇದೀಗ ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ನಡೆಸ್ಕೊಡ್ತಾ ಇದ್ದಾರೆ ಆ ಪ್ರವಚನವನ್ನು ಆಲಿಸೋಣ ಅನಂತರದಲ್ಲಿ ನಮ್ಮ ಶ್ಲೋಕ ಪಾರಾಯಣವನ್ನು ಮತ್ತೆ ಮುಂದುವರಿಸೋಣ ಬನ್ನಿ ಶ್ರದ್ಧೆಯಿಂದ ಪ್ರವಚನವನ್ನು ಆಲಿಸೋಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಕೋಟಿ ಬ್ರಹ್ಮಾಂಡ ನಾಯಕರಾದ ಶ್ರೀನಿವಾಸದೇವರ ದಿವ್ಯಾನುಗ್ರಹ ವಿಶೇಷದಿಂದ ಶ್ರೀಮದ್ ಭಗವದ್ಗೀತೆಯ ಪ್ರವಚನ ಮಹಾಯಜ್ಞವನ್ನು ನಾವು ನಿರ್ವಹಿಸಿಕೊಳ್ತಾ ಇದ್ದೇವೆ ತದಂಗಭೂತವಾಗಿ ಎಂಟನೆಯ ಅಧ್ಯಾಯವಾದಂತಹ ಅಕ್ಷರಬ್ರಹ್ಮಯೋಗದ ಅರ್ಜುನ ಕೇಳಿದಂತಹ ಪ್ರಶ್ನೆಗಳಲ್ಲಿ ಪರಮಾತ್ಮ ಕ್ರಮವಾಗಿ ಉತ್ತರವನ್ನು ನೀಡುತ್ತಾ ಕೊನೆಯ ಪ್ರಶ್ನೆ ಪ್ರಯಾಣ ಕಾಲೇಜ ಕಥಂ ನೇಯೋಸಿ ನಿಯತಾತ್ಮಭಿಹಿ ಇಡೀ ಜೀವನಕ್ಕೆ ಇಡೀ ಜೀವನದಲ್ಲಿ ಮರಣಕ್ಕಾಗಿ ಕಾಯುವಂಥವರು ಮಹಾಯೋಗಿಗಳು ಅವರೇನು ಮಾಡ್ತಾರೆ ಅಂತಂದರೆ ಯಾವಾಗ ಮರಣ ಬರ್ತದೆ ಅಂತಹ ಮರಣ ಸಮಯ ನನಗೆ ಆಸನ್ನವಾದಾಗ ನಿನ್ನ ಸ್ಮರಣೆಯ ಕೊಡು ಸ್ವಾಮಿ ಆ ಕಾಲದಲ್ಲೂ ಕೂಡ ನಿಯತವಾದಂತಹ ನಮ್ಮ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ನಿನ್ನ ಸ್ಮರಣೆಯನ್ನು ಮಾಡ್ತಾ ನಾವು ಶರೀರವನ್ನು ಬಿಟ್ಟರೆ ಮೋಕ್ಷವನ್ನು ಪಡಿತೇವೆ ಎನ್ನುವ ಮಹಾಯೋಗಿಗಳಿರ್ತಾರೋ ಆ ಯೋಗಿಗಳು ತಮ್ಮ ಚರಮ ಶರೀರವನ್ನು ಬಿಡುವ ಪ್ರಕಾರ ಏನು ಎನ್ನುವುದಾಗಿ ಅರ್ಜುನ ಕೇಳಿದ ಕೇಳಿದಂತಹ ಪ್ರಶ್ನೆಗಳಿಗೆ ಪರಮಾತ್ಮ ಹಿಂದಿನ ಭಾಗದಲ್ಲಿ ಹತ್ತನೆಯ ಶ್ಲೋಕದಲ್ಲಿ ಉತ್ತರವನ್ನು ನೀಡಿದ ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯಾಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಭ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ ಸತಂ ಪರಂ ಪುರುಷಮ್ ದಿವ್ಯಂ ಎಂಬುದಾಗಿ ನಮ್ಮ ಶರೀರ ಇದು ಒಂದು ದೇವಾಲಯವಾದರೆ ನಮ್ಮ ಭ್ರೂಸ್ಥಾನ ಭ್ರೂ ಮಧ್ಯಸ್ಥಾನ ಎರಡು ಹುಬ್ಬಿನ ಮಧ್ಯಗಳ ಸ್ಥಾನ ಇದು ದೇವರನ್ನು ಪ್ರತಿಷ್ಠೆಯುವಂತಹ ಸ್ಥಳ ಇಂತಹ ಸುಂದರವಾದಂತಹ ದೇವಾಲಯವನ್ನು ನಿರ್ಮಾಣ ಮಾಡಿಕೊಟ್ಟವನು ಆ ಪರಮಾತ್ಮನೇ ಆ ಪರಮಾತ್ಮನ ವಿಶಿಷ್ಟವಾದಂತಹ ಸನ್ನಿಧಾನ ಆ ಪರಮಾತ್ಮನ ಸನ್ನಿಧಾನ ಇರುವಂತಹ ಭ್ರೂಮಧ್ಯ ಸ್ಥಾನದಲ್ಲೇ ಪರಮಾತ್ಮನನ್ನು ತನ್ ಜೀವನನ್ನು ತರಬೇಕು ಜೀವನನ್ನು ತಂದು ಜೀವದ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮನನ್ನು ಅಲ್ಲೇ ಧ್ಯಾನ ಮಾಡಬೇಕು ಅಂದರೆ ಜೀವ ಇನ್ನು ಅನುರೂಪನಾಗಿದ್ದಾನೆ ಪ್ರಕಾಶತಃ ಸರ್ವವ್ಯಾಪ್ತನಾಗಿದ್ದಾನೆ ಅಂದರೆ ಜೀವದ ತನ್ನ ಶರೀರದಲ್ಲಿ ವ್ಯಾಪ್ತನಾಗಿದ್ದಾನೆ ಅಂತಹ ಜೀವನನ್ನು ನಿಯತವಾಗಿ ತಂದು ತಾನು ಪುರುಷನನ್ನು ಧ್ಯಾನ ಮಾಡಬೇಕು ಎಂಬುದಾಗಿ ಪರಮಾತ್ಮ ಹತ್ತನೇ ಶ್ಲೋಕದಲ್ಲಿ ತಿಳಿಸಿದ ಈಗ ಹನ್ನೊಂದನೆಯ ಶ್ಲೋಕದಲ್ಲಿ ನಾವು ಹಿಂದಿನ ಭಾಗದಲ್ಲಿ ಸ್ವಲ್ಪ ಅರ್ಥವನ್ನು ತಿಳಿದುಕೊಂಡಿದ್ದೇವೆ ಯದಕ್ಷರಂ ವೇದವಿಧೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ ಬಹಳ ಸುಂದರವಾಗಿ ಪರಮಾತ್ಮ ಹೇಳ್ತಾನೆ ಯಾರಾದರೆ ಅಕ್ಷರ ರೂಪಿಯಾದಂತಹ ಪರಮಾತ್ಮನನ್ನು ಚಿಂತನೆ ಮಾಡ್ತಾರೋ ನೋಡಿ ಎಷ್ಟು ಅಕ್ಷರ ರೂಪಿಯಾದ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಈ ಅಧ್ಯಾಯದ ಹೆಸರು ಕೂಡ ಅಕ್ಷರ ಬ್ರಹ್ಮಯೋಗ ಎಂದೆ ಅಕ್ಷರಗಳಿಗೆ ಅಷ್ಟು ಮಹತ್ವ ಇದೆ ನಾವು ಹಿಂದಿನ ಭಾಗದಲ್ಲಿ ಪ್ರಸ್ತಾವ ಮಾಡಿಕೊಂಡಿದ್ದೇವೆ ಅಕ್ಷರಗಳನ್ನು ನಾವು ಎಲ್ಲ ಕಡೆ ಉಪಯೋಗ ಮಾಡ್ತೇವೆ ಅಕ್ಷರ ಎನ್ನುವ ಶಬ್ದಕ್ಕೆ ಇಲ್ಲಿ ವರ್ಣ ಅಂತ ನಾನು ಹೇಳ್ತಾ ಇದ್ದೇನೆ ವರ್ಣಗಳನ್ನು ವರ್ಣನ್ಯಾಸಗಳನ್ನು ಮಾಡಿಕೊಳ್ತೇವೆ ವರ್ಣಗಳನ್ನು ಅನೇಕ ಮಂಡಲಗಳಲ್ಲಿ ರಚನೆ ಮಾಡಿ ಆ ವರ್ಣಗಳಿಂದ ಉಪೇತವಾದಂತಹ ಒಂದೇನು ಯಂತ್ರ ಇರ್ತದೆ ಆ ಯಂತ್ರದ ಪೂಜೆಯನ್ನು ಮಾಡ್ತೇವೆ ಯಂತ್ರದ ಯಂತ್ರಗಳನ್ನು ವಿಗ್ರಹದ ಕೆಳಗಿಡ್ತೇವೆ ಕಾರಣ ಏನು ಅಂತಂದರೆ ತಪೋಬಲ ಶಿಲಾಭವತಿ ಶಂಕರ ಅಂತ ಹೇಳ್ತಾರೆ ಅರ್ಚಕನು ಸರಿಯಾಗಿ ವಿಧಿವತ್ತಾಗಿ ಆಗಮೋಕ್ತವಾಗಿ ತಾನು ಪೂಜೆಯನ್ನು ಮಾಡಿದರೆ ಆ ವಿಗ್ರಹದಲ್ಲಿ ವಿಶಿಷ್ಟವಾದಂತಹ ಶಕ್ತಿ ಉತ್ಪನ್ನವಾಗ್ತದೆ ಅದು ಹೇಗೆ ಅಂತಂದರೆ ಅಲ್ಲಿ ಕಳಗಿಟ್ಟಂತಹ ಯಂತ್ರಗಳು ಅದರಲ್ಲಿರುವಂತಹ ಅಕ್ಷರಗಳು ಒಂದು ವಿಧವಾದಂತಹ ಕಾಂತಿಯನ್ನು ಅವು ಬೆಳಗುತ್ತವೆ ತದ್ವಾರ ಆ ವಿಗ್ರಹದಲ್ಲೂ ಕೂಡ ಬಹಳ ವಿಶಿಷ್ಟವಾದಂತಹ ಶಕ್ತಿ ಉಂಟಾಗ್ತದೆ ಆ ವಿಗ್ರಹಕ್ಕೆ ನಮಸ್ಕಾರಾದಿಗಳನ್ನು ಮಾಡುವ ಭಕ್ತರಿಗೆ ಎಲ್ಲ ಅಭೀಷ್ಟಗಳು ಕೂಡ ನೆರವೇರುತ್ತವೆ ಎನ್ನುವುದಾಗಿ ಆ ವರ್ಣಗಳು ಅಂದರೆ ಅಕ್ಷರಗಳ ನಾವೇನೀಗ ಆಲ್ಫಾಬೆಟ್ಸ್ ಅಂದಂತೇವೆ ಅದನ್ನು ನಾವು ಸಂಸ್ಕೃತ ಭಾಷೆಯಲ್ಲಿ ತೆಗೆದುಕೊಂಡಾಗ ಅಯಿಂದ ಶುರು ಮಾಡಿ ಕ್ಷವರೆಗೂ ಕ್ಷಕಾರದವರೆಗೂ ಕೆಲವರ ಪ್ರಕಾರ ತ್ರಜ್ಞ ಕೂಡ ಹೇಳ್ಬೋದು ಹೀಗಾಗಿ ಒಟ್ಟಿನಲ್ಲಿ ಇಷ್ಟೆಲ್ಲ ಅಕ್ಷರಗಳಿಂದ ಪ್ರತಿಪಾದ್ಯನಾದಂತಹ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ಅಂತ ಪರಮಾತ್ಮ ತಿಳಿಸಿದ ಈ ಅಕ್ಷರ ಬ್ರಹ್ಮಯೋಗದಲ್ಲಿ ಆ ಅಕ್ಷರರೂಪಿಯಾದಂತಹ ಪರಮಾತ್ಮನ ಮಾಹತ್ಯವನ್ನು ತಿಳಿಸ್ತಾ ಪರಮಾತ್ಮ ಹೇಳ್ತಾನೆ ಯದಕ್ಷರಂ ಇತ್ಯಾದಿ ತ್ರಿಭಿಹಿ ಇಲ್ಲಿಂದ ಆರಂಭಿಸಿ ಈ ಶ್ಲೋಕ ಹಾಗೂ ಹನ್ನೆರಡನೆಯ ಶ್ಲೋಕ ಹದಿಮೂರನೆಯ ಶ್ಲೋಕ ಈ ಮೂರೂ ಶ್ಲೋಕದಲ್ಲೂ ಕೂಡ ಪರಮಾತ್ಮ ಪ್ರಾಯಶಃ ಒಂದಕ್ಕೊಂದು ಸಂಬಂಧಪಟ್ಟಂತಹ ವಿಷಯಗಳನ್ನೇ ನಮಗೆ ನಿರೂಪಣೆ ಮಾಡಿಕೊಳ್ತಾ ಇದ್ದಾನೆ ಪರಮಾತ್ಮ ಹೇಳ್ತಾನೆ ಯತ್ಪದಂ ಅಕ್ಷರಂ ಸರ್ವಥಾ ಇತಿ ವೇದವಿಧ ವದಂತಿ ಯತ್ಪದಂ ಯಾವನ ಪರು ಸ್ವರೂಪ ಪರಮಾತ್ಮನ ಸ್ವರೂಪಕ್ಕೆ ಎಂದೆಂದಿಗೂ ನಾಶವಿಲ್ಲ ಇದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು ಪರಮಾತ್ಮ ರಾಮಾವತಾರ ಮಾಡುವಾಗ ತಾನು ಸಮುದ್ರದಲ್ಲಿ ಸೇರಿಕೊಂಡ ಅಥವಾ ಕೃಷ್ಣಾವತಾರವಾದಾಗ ತನ್ನ ಕಾಲಿಗೆ ತಾನು ಬಾಣವನ್ನು ಹಾಕಿಸಿಕೊಂಡು ತಾನು ಶರೀರವನ್ನು ಬಿಟ್ಟ ಪರಮಾತ್ಮನ ಶರೀರವನ್ನು ಯಮುನೆ ತಾನು ತೆಗೆದುಕೊಂಡಳು ಎಂಬುದಾಗಿ ನಮಗೆ ತೋರುತ್ತದೆ ಆದರೆ ಪರಮಾತ್ಮನ ಎಂತಹದ್ದೇ ಸ್ವರೂಪಕ್ಕೂ ಕೂಡ ಎಂದಿಗೂ ನಾಶವಿಲ್ಲ ಆದ್ದರಿಂದಾಗೂ ಕೂಡ ಪರಮಾತ್ಮನನ್ನು ಅಕ್ಷರ ಅಂತ ಕರೀತಾರೆ ಅದಕ್ಕಾಗಿ ಹೇಳಿದ್ರು ಸರ್ವಥಾ ನಾಶರಹಿತಂ ಯಾವುದೇ ಸ್ವರೂಪವನ್ನು ತೆಗೆದುಕೊಂಡರೂ ಕೂಡ ಇದು ನಾಶರಹಿತವಾಗ್ತದೆ ಇದೇನೋ ನಾಶರಹಿತ ಅಂಥೇಳಿ ನೀವು ನಾವು ಹೇಳಿದರೆ ಸಾಲದು ಇದಕ್ಕೆ ಪರಮ ಪ್ರಮಾಣವಾಗಿ ಯಾವುದೊಂದು ಇರಬೇಕಲ್ಲ ಅದು ಯಾವುದು ಅಂತಂದರೆ ವೇದಗಳು ವೇದಗಳು ಮಾತ್ರ ಅಲ್ಲ ವೇದವನ್ನು ತಿಳಿದಂತಹ ಜ್ಞಾನಿಗಳು ಕೂಡ ಹೇಳ್ತಾರೆ ವೇದವಿದೋ ವದಂತಿ ವೇದವನ್ನು ತಿಳಿದಂತಹ ಕಶ್ಯಪ ವಶಿಷ್ಠಾದಿ ಮುನಿಗಳು ತಾವು ಸ್ವಯಂ ಪ್ರತ್ಯಕ್ಷ ಕಂಡು ಆ ಪರಮಾತ್ಮನನ್ನು ಅಕ್ಷರ ಎಂದು ಕರೆದಿದ್ದಾರೋ ಮತ್ತೆ ವಿಶಂತಿ ಯದ್ಯತಯೋ ವೀತರಾಗ ಎಂಬುದಾಗಿ ಮೂಲದಲ್ಲಿ ಹೇಳಿದ ಆ ಪದಕ್ಕೆ ವ್ಯಾಖ್ಯಾನವನ್ನು ಹೇಳ್ತಾ ಪದಂ ವೀತರಾಗ ಅಪಗತ ಕಾಮಾದಿ ದೋಷಾ ಯತಯ ಯತ್ನಶೀಲ ವಿಶಂತಿ ಪ್ರವಿಶಂತಿ ಯಾವ ಪರಮಾತ್ಮನ ಸ್ವರೂಪವನ್ನು ಹೊಂದಬೇಕೆಂಬ ಇಚ್ಛೆಯಿಂದ ವೀತರಾಗಾ ಐಹಿಕವಾದಂತಹ ಎಲ್ಲ ಪದಾರ್ಥಗಳ ಮೇಲೆ ರಾಗ ಅಂದರೆ ವ್ಯಾಮೋಹವನ್ನು ಬಿಟ್ಟು ಆಸಕ್ತಿಯನ್ನು ಬಿಟ್ಟು ಅಪಗತ ಕಾಮಾದಿ ದೋಷಾ ಯತಿಶಬ್ದಕ್ಕೆ ಹೇಳ್ತಾರೆ ಯತಿಶಬ್ದ ಅಂತಂದರೆ ಯತ್ನಶೀಲಾಹ ಅಂತ ಹೇಳ್ತಾರೆ ಏನು ಯತ್ನ ಏನು ಪ್ರಯತ್ನ ಅವರ ಪ್ರಯತ್ನ ಅಂತಂದರೆ ಎಲ್ಲೋ ಪರಮಾತ್ಮ ಅವರೆಲ್ಲೋ ಇರ್ತಾರೆ ಆದರೆ ಸರ್ವತ್ರ ವ್ಯಾಪ್ತನಾದಂತಹ ಪರಮಾತ್ಮನನ್ನು ಹೊಂದಬೇಕು ತದ್ವಾರ ವಿಶಿಷ್ಟವಾದಂತಹ ಪರಮಾತ್ಮನ ಸ್ಥಳ ಏನಿದೆ ವೈಕುಂಠ ಮೋಕ್ಷವನ್ನು ಪಡಿಬೇಕು ಅಂತ ಹೇಳ್ತಾರೆ ಅದಕ್ಕಾಗಿ ಅವರು ಅಪಗತ ಕಾಮಾದಿ ದೋಷಾ ಕಾಮಾದಿ ಎಲ್ಲ ದೋಷಗಳನ್ನು ಕೂಡ ತಾವು ಬಿಟ್ಟು ಬಿಡ್ತಾರೆ ಬಿಟ್ಟು ಬಿಟ್ಟು ಆ ಪರಮಾತ್ಮನಿಗಾಗಿ ತಾವು ಹಾತೊರಿತಾರೆ ಆ ಪರಮಾತ್ಮನ ಜ್ಞಾನವನ್ನು ಪಡೆಯುವುದಕ್ಕಾಗಿ ಎಷ್ಟೆಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ ಅವರ ಬಗ್ಗೆ ಹೇಳ್ತಾರೆ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ ಯತಯ ಶುದ್ಧ ಶಬ್ದವನ್ನು ಅಲ್ಲಿಯೂ ಕೂಡ ಬಳಸ್ತಾರೆ ಮಹಾನಾರಾಯಣ ಉಪನಿಷತ್ತಿನ ಮಂತ್ರದಲ್ಲಿ ವೇದಾಂತ ವಿಜ್ಞಾನದ ಇವುಗಳಿಂದಾಗಿ ಅವುಗಳನ್ನು ಅಧ್ಯಯನ ಮಾಡಿ 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 ಆ ಪರಿಪಾಕದಿಂದಾಗಿ ಸುನಿಶ್ಚಿತಾರ್ಥ ಒಂದು ನಿಶ್ಚಿತವಾದಂತಹ ಅಭಿಪ್ರಾಯಕ್ಕೆ ಬರ್ತಾರೆ ಹೌದು ಪರಮಾತ್ಮನೇ ಸರ್ವೋತ್ತಮ ನಾವೆಲ್ಲರೂ ಕೂಡ ಆ ಪರಮಾತ್ಮನ ದಾಸರಾಗಿದ್ದೇವೆ ಮೋಕ್ಷ ಅಂತನೋದು ಸ್ವರೂಪಭೂತವಾದಂತಹ ಸುಖವನ್ನು ಅನುಭವಿಸುವುದು ಈ ರೀತಿಯಾಗಿ ಆ ವೇದಾಂತದ ಜ್ಞಾನದಿಂದಾಗಿ ನಿಶ್ಚಿತವಾದಂತಹ ಒಂದು ಅಭಿಪ್ರಾಯವನ್ನು ತಂದುಕೊಂಡು ಐಹಿಕವಾದಂತಹ ಪದಾರ್ಥಗಳ ಬಗ್ಗೆ ವ್ಯಾಮೋಹವನ್ನು ಬಿಟ್ಟು ಪಾರಮಾರ್ಥಿಕ ಚಿಂತನೆಯನ್ನು ಮಾಡುವಂತಹ ಆ ಪ್ರಯತ್ನಶೀಲರು ಯಾರಿರ್ತಾರೋ ಅವರನ್ನು ಯತಿಗಳು ಅಂತ ಕರೀತಾರೆ ಅವರೇನೋ ಕಾವಿ ಬಟ್ಟೆ ಉಟ್ಟುಕೊಂಡ ಸನ್ಯಾಸಿಗಳೇ ಆಗಿರಬೇಕು ಅಂತ ನಿಯಮ ಇಲ್ಲ ಸನ್ಯಾಸಿಗಳೂ ಯತಿಗಳೇ ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಆದರೆ ಸಂಸಾರಾವಸ್ಥೆಯಲ್ಲಿ ಇದ್ದವರು ಕೂಡ ಯತಿಗಳಾಗಬಹುದು ಅನ್ನುವ ವಿಷಯವನ್ನು ನಾವು ತಿಳಿಯಬೇಕು ಮತ್ತು ಮುಂದಿನ ಎದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅನ್ನುವ ಪದವನ್ನು ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ ಯದ ಇಚ್ಛಂತಹ ಬ್ರಹ್ಮಚರ್ಯಂ ಮನ ಆದೀನಾಂ ಬ್ರಹ್ಮಣಿ ಚರಣಂ ಚರಂತಿ ಅನುತಿಷ್ಠಂತೀ ಬ್ರಹ್ಮಚರ್ಯ ಶಬ್ದಕ್ಕೆ ನಾವೇನೋ ಅರ್ಥ ಮಾಡಿಕೊಳ್ತೇವೆ ಬ್ರಹ್ಮಚರ್ಯ ಶಬ್ದಕ್ಕೆ ನಾವೇನು ಅರ್ಥ ಮಾಡ್ತೇವೆ ಇಂದ್ರಿಯ ನಿಗ್ರಹ ಅಂತ ಇಷ್ಟೇ ತಿಳಿದುಬಿಡ್ತೇವೆ ಉದಾಹರಣೆಗೆ ಉಪವಾಸ ಶಬ್ದಕ್ಕೆ ನಾವೇನು ಅರ್ಥ ಮಾಡ್ತೇವೆ ಆಹಾರ ನೀರನ್ನು ತೆಗೆದುಕೊಳ್ಳದೇ ಇರುವುದು ಉಪವಾಸ ಅಂತಂತೇವೆ ವಾಸ್ತವಿಕವಾಗಿ ಉಪ ಅಂದರೆ ಹತ್ತಿರ ವಾಸ ಅಂದರೆ ಇರುವುದು ಮನಸ ವಾಚ ಕರ್ಮಣ ಮೂರೂ ರೀತಿಯಿಂದಲೂ ಕೂಡ ಪರಮಾತ್ಮನ ಹತ್ತಿರ ಇರೋದು ಉಪವಾಸ ಹೇಗೋ ಹಾಗೆಯೇ ಬ್ರಹ್ಮಚರ್ಯ ಶಬ್ದಕ್ಕೆ ಅರ್ಥ ಏನು ಅಂತಂದರೆ ಮನ ಆದೀನಾಂ ಬ್ರಹ್ಮಣಿ ಶರಣಂ ಮನಸ್ಸು ಹಾಗೂ ಪಂಚಜ್ಞಾನೇಂದ್ರಿಗಳು ಹಾಗೂ ಪಂಚ ಕರ್ಮೇಂದ್ರಿಯಗಳು ಇವೆಲ್ಲವೂ ಕೂಡ ಯಾವಾಗಲೂ ಕೂಡ ಪರಮಾತ್ಮನಲ್ಲಿ ಲಗ್ನವಾಗಿರುವುದೇ ಬ್ರಹ್ಮಚರ್ಯ ಪರಮಾತ್ಮನನ್ನು ಬಿಟ್ಟು ಬೇರೆ ಯಾವುದರ ವಿಷಯವಾಗೂ ಕೂಡ ಅವು ಹೋಗಬಾರದು ಪರಮಾತ್ಮ ಪರಮಾತ್ಮನ ವಿಷಯಕವಾದಂತಹ ಜ್ಞಾನ ಅವುಗಳನ್ನು ತಿಳಿದುಕೊಳ್ಳೋದೇ ಬ್ರಹ್ಮಚರ್ಯ ಆ ಬ್ರಹ್ಮಚರ್ಯವನ್ನು ಅನುಷ್ಠಿಸುತ್ತಾರೋ ತತ್ಪದಂ ಪದ್ಯತೆ ಮುಮುಕ್ಷು ಬಿಹಿ ಪ್ರಾಪ್ಯತೆ ಅಂತಹ ಪದವು ಮೋಕ್ಷ ಇಚ್ಛುವುಗಳಿಂದ ಅದು ಪ್ರಾಪ್ತವಾಗ್ತದೆ ಹೇಳಿ ಪರಮಾತ್ಮ ಪರಮಾತ್ಮ ಹೇಳ್ತಾನೆ ಸಂಗ್ರಹೇಣ ಪ್ರವಕ್ಷೆ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಅರ್ಜುನ ಅಂತಹ ಆ ವಿಷಯವನ್ನು ನಿನಗೆ ಸಂಕ್ಷೇಪವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ ಪರಮಾತ್ಮ ಭೀಷ್ಮಾಚಾರ್ಯರ ಬಾಯಿಯಿಂದ ಪರಮಾತ್ಮ ಅನೇಕ ವಿಷಯಗಳನ್ನು ನುಡಿಸುವನಿದ್ದಾನೆ ಇವಗೆ ಪರಮಾತ್ಮ ಸಂಕ್ಷೇಪವಾಗಿ ಹೇಳ್ತಾನೆ ಯಾಕೆ ಸಂಕ್ಷೇಪ ವಿಸ್ತಾರಾಭ್ಯಾಂತು ಕಥೆಯಂತೆ ಮನೀಷಿಣ ಬಹುವಾರಸ್ಮೃತೇಸ್ಥ್ಯ ಫಲಬಾಹುಲ್ಯ ಕಾರಣಾತ್ ಪರಮಾತ್ಮನೇ ಇಲ್ಲಿ ವಿಸ್ತಾರವಾಗಿ ಹೇಳಬಹುದಾಗಿತ್ತಲ್ಲ ಯಾಕೆ ಪರಮಾತ್ಮ ತಾನು ಸಂಕ್ಷೇಪವಾಗಿ ಹೇಳಿ ಮತ್ತೊಬ್ಬರ ಕೈಯಿಂದ ತಾನು ವಿಸ್ತಾರವಾಗಿ ಹೇಳಿಸಿದ ಅಂತಂದರೆ ಅದನ್ನು ಮೇಲಿಂದ ಮೇಲೆ ಕೇಳುವುದು ಹಾಗೂ ಒಂದು ಸಲ ಕೇಳಿದರೆ ಇಂತಹ ವಿಷಯಗಳು ಸರಿಯಾಗಿ ಅರ್ಥವಾಗುವುದಿಲ್ಲ ಅರ್ಥವಾದದ್ದು ನಮ್ಮ ಬುದ್ಧಿಯಲ್ಲಿ ಒಳಿಯುವುದಿಲ್ಲ ಅದನ್ನು ಒಂದು ಸಲ ಸಂಕ್ಷೇಪವಾಗಿ ಹೇಳಿ ಮತ್ತೊಂದು ವಿಶಿಷ್ಟವಾದಂತಹ ಸಂದರ್ಭ ಆ ಸಂದರ್ಭವನ್ನು ಪರಮಾತ್ಮನೇ ಕಲ್ಪಿಸ್ತಾನೆ ಕಲ್ಪಿಸಿ ಭೀಷ್ಮಾಚಾರ್ಯರೇ ಮೊದಲಾದಂತಹ ಜ್ಞಾನಿಗಳಿಂದ ಅದನ್ನು ಹೇಳಿಸಿ ನಮಗೆ ಹೆಚ್ಚಿನ ಪುಣ್ಯವನ್ನು ತಂದುಕೊಡಬೇಕೆನ್ನುವ ಇಚ್ಛೆಯಿಂದ ಮಾತ್ರ ಪರಮಾತ್ಮ ಹೀಗೆ ಹೇಳಿಸ್ತಾ ಇದ್ದಾನೆ ಅದಕ್ಕಾಗಿ ಹೇಳ್ತಾ ಇದ್ದಾನೆ ಪರಮಾತ್ಮ ನಾನು ನಿನಗೆ ಸಂಗ್ರಹವಾಗಿ ನಾನು ನಿಲ್ಲಿ ತಿಳಿಸ್ತಾ ಇದ್ದೇನೆ ಎನ್ನುವುದಾಗಿ ಕೂಡ ಪರಮಾತ್ಮ ಹೇಳಿದ ಏನು ಆ ಪರಮಾತ್ಮನ ಪದ ತತ್ತೇ ಪದಂ ಸಂಗ್ರಹೇಣ ಪರವೇಕ್ಷೆ ತೇ ಪದಂ ಅಂದರೆ ಅಂತಹ ಪದ ಅಂದರೆ ಅಂತಹ ಮೋಕ್ಷ ಏನು ಆ ಪದ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ದಿವೀವ ಚಕ್ಷುರಾತತಂ ಎಂಬುದಾಗಿ ವೇದದಲ್ಲಿ ಹೇಳ್ತಾರೆ ಯಾವ ಜ್ಞಾನಿಗಳು ಆ ಪದವನ್ನು ಪಡೆಯಬೇಕೆಂಬುದಾಗಿ ಅನೇಕ ಜನ್ಮಗಳಿಂದ ಅವರು ಪ್ರಯತ್ನವನ್ನು ಮಾಡ್ತಾರೆ ಅದೇ ಪರಮಾತ್ಮನ ಪದ ಅದೇ ಮುಕ್ತ ಸ್ಥಾನ ಅದೇ ಮೋಕ್ಷ ಅದೇ ವೈಕುಂಠ ಸ್ವರೂಪ ಸುಖವನ್ನು ನೀಡುವಂತಹ ಸ್ಥಾನ ಆ ಪರಮಾತ್ಮನ ಪದದ ಬಗ್ಗೆ ನಿನಗೆ ತಿಳಿಸ್ತೇನೆ ತತ್ಪದಸ್ಮರಣ ಪ್ರಕಾರ ಪ್ರವಕ್ಷ್ಯಾಮಿ ಆ ಪರಮಾತ್ಮನ ಸ್ವರೂಪವನ್ನು ಮೋಕ್ಷವನ್ನು ಹೊಂದಬೇಕಾದರೆ ಯಾವ ವಿಧವಾದಂತಹ ಪರಮಾತ್ಮನ ಸ್ವರೂಪವನ್ನು ನಾವು ಚಿಂತನೆ ಮಾಡಬೇಕೋ ಅದನ್ನು ನಾನು ನಿನಗೆ ತಿಳಿಸ್ತೇನೆ ಅಂತ ಪರಮಾತ್ಮ ತಿಳಿಸ್ತಾನೆ ಇನ್ನು ನಾರದ ಪುರಾಣದಲ್ಲೂ ಕೂಡ ಪದ ಎನ್ನುವ ಶಬ್ದಕ್ಕೆ ಒಂದು ಅರ್ಥವನ್ನು ಹೇಳ್ತಾರೆ ಗೀಯಸೆ ಪದಮಿತ್ಯೇವ ಮುನಿಬಿ ಪದ್ಯತೆ ಪದ್ಯತೆಯತಃ ಪದ ಶಬ್ದಕ್ಕೆ ಎರಡು ಅರ್ಥ ಒಂದು ಪರಮಾತ್ಮನ ಸ್ವರೂಪ ಅಂತರ್ಥ ಪರಮಾತ್ಮನ ಸ್ವರೂಪವನ್ನು ಹೊಂದುವುದು ಅಂತನೂ ಅರ್ಥ ಯಾಕೆ ಅಂತಂದರೆ ಗೀಯಸೇ ಪದಮಿತ್ಯೇವ ಪರಮಾತ್ಮನ ಸ್ವರೂಪ ಬಗ್ಗೆ ಮುನಿಗಳು ತಾವು ಹೊಗಳುತ್ತಾರೆ ಮುನಿಗಳಿಂದ ಹೊಗಳಿದ ಹೊಗಳಲ್ಪಟ್ಟಂತಹ ಪರಮಾತ್ಮನ ಸ್ವರೂಪ ಆ ಪರಮಾತ್ಮನ ಸ್ವರೂಪ ದ್ವಾರ ಯಾವ ಲೋಕಾದಿಗಳನ್ನು ಹೊಂದುತ್ತಾರೋ ಅದನ್ನು ಪದ ಅಂತ ಕರೀತಾರೆ ಎಂಬುದಾಗಿ ತಿಳಿಸ್ತಾರೆ ಅಂತಹ ಪದವನ್ನು ಆ ಪರಮಾತ್ಮನ ಮೋಕ್ಷವನ್ನು ಆ ಪರಮಾತ್ಮನ ಸ್ವರೂಪವನ್ನು ನಾನು ನಿನಗೆ ತಿಳಿಸಿಕೊಡ್ತೇನೆ ಎಂಬುದಾಗಿ ಪರಮಾತ್ಮ ತಿಳಿಸಿದ ಒಟ್ಟಿನಲ್ಲಿ ಈ ಹನ್ನೊಂದನೆಯ ಶ್ಲೋಕದ ಅರ್ಥವನ್ನು ನಾವು ನೋಡಿದಾಗ ಯದಕ್ಷರಂ ವೇದವಿಧೋ ವದಂತಿ ವಿಶಂತಿ ಯದ್ಯತಯೋ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೇ ಅರ್ಜುನ ಯಾವ ಪರಮಾತ್ಮನ ಸ್ವರೂಪವನ್ನು ವೇದವಿದರು ಆದಂತಹ ಜ್ಞಾನಿಗಳು ಅವರು ಹೊಗಳುತ್ತಾರೋ ಯಾವ ಪರಮಾತ್ಮನ ಸ್ವರೂಪವನ್ನು ಹೊಂದುವುದಕ್ಕಾಗಿ ಕಾಮಾದಿ ದೋಷಗಳನ್ನು ಬಿಟ್ಟು ಯತಿಗಳು ಪ್ರಯತ್ನವನ್ನು ಮಾಡುತ್ತಾರೋ ಯಾವ ಪರಮಾತ್ಮನ ಸ್ವರೂಪವನ್ನು ಹೊಂದುವುದಕ್ಕಾಗಿ ಬ್ರಹ್ಮಚರ್ಯಾದಿ ವ್ರತಾನುಷ್ಠಾನಪೂರ್ವಕವಾಗಿ ಅನೇಕ ಕರ್ಮಗಳನ್ನು ಮಾಡುತ್ತಾರೋ ಅಂತಹ ಪರಮಾತ್ಮನ ಸ್ವರೂಪ ಸ್ವರೂಪದ ಬಗ್ಗೆ ನಾನು ನಿನಗೆ ಸಂಗ್ರಹವಾಗಿ ನಾನು ನಿನಗೆ ತಿಳಿಸ್ತೇನೆ ಎಂಬುದಾಗಿ ಈ ಹನ್ನೊಂದನೆಯ ಶ್ಲೋಕದ ಸಾಮಾನ್ಯವಾದಂತಹ ಸಂಕ್ಷೇಪವಾದಂತಹ ಅರ್ಥವನ್ನು ನಾವು ತಿಳಿಯಬಹುದು ಇನ್ನು ಪರಮಾತ್ಮ ಏವಂ ಧ್ಯೇಯ ಸ್ವರೂಪಂ ತತ್ಸ್ಮರಣ ಪ್ರಕಾರೋಕ್ತಿಂಚ ಪ್ರತಿಜ್ಞಾಯ ಇದಾನಿಂ ತತ್ ಪ್ರಕಾರ ಸರಿ ಆ ಪರಮಾತ್ಮನ ಪದ ಆ ಮೋಕ್ಷವನ್ನು ಪಡೆಯಬೇಕಾದರೆ ನಾವು ಏನು ಮಾಡಬೇಕು ನಾವು ಹೇಗೆ ಪ್ರಯತ್ನವನ್ನು ಮಾಡಬೇಕು ಅಂದರೆ ನಮ್ಮ ಶರೀರವನ್ನು ಬಿಡುವಂತಹ ಪ್ರಕಾರ ಏನು ಅನ್ನುವುದನ್ನು ಪರಮಾತ್ಮ ತಿಳಿಸ್ತಾ ಇದ್ದಾನೆ ಅಂದರೆ ಈ ವಿಷಯಗಳನ್ನು ಪರಮಾತ್ಮ ಮೇಲಿಂದ ಮೇಲೆ ಹೇಳ್ತಾ ಇದ್ದಾನೆ ಹಿಂದೆ ಹತ್ತನೆಯ ಶ್ಲೋಕದಲ್ಲೂ ಸ್ವಲ್ಪ ಹೇಳಿದ ಪರಮಾತ್ಮ ಈಗ ಇನ್ನು ಸ್ವಲ್ಪ ವಿಸ್ತಾರವಾಗಿ ತಾನು ತಿಳಿಸ್ತಾನೆ ಪರಮಾತ್ಮ ಹೇಳ್ತಾ ಹನ್ನೆರಡನೆಯ ಶ್ಲೋಕವನ್ನು ಹೇಳ್ತಾನೆ ಪರಮಾತ್ಮ ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿನಿರುದ್ಧ ಚ ಮೂರ್ಧ್ಯಾದಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ ಅರ್ಜುನ ಕೊನೆಯ ಕಾಲದಲ್ಲಿ ಜೀವನು ಯೋಗ ಮಾರ್ಗವನ್ನು ಅವಲಂಬಿಸಬೇಕು ಇದು ನಾವು ನಿನ್ ಮೊನ್ನೆ ಹಿಂದಿನ ಭಾಗದಲ್ಲಿ ತಿಳಿದುಕೊಂಡಂತೆ ವಾಯುಜಯಾದಿ ಯೋಗ ಸಾಮರ್ಥ್ಯವುಳ್ಳಂತಹ ಯೋಗಿಗಳು ಆಶ್ರಯಿಸುವಂತಹ ಮಾರ್ಗ ಇದು ಅವರೇನು ಮಾಡಬೇಕು ಅಂತಂದರೆ ಸರ್ವದ್ವಾರಾಣಿ ವಾಯು ಸಂಚಾರಸ್ಥಾನ ಸರ್ವ ಸುಷುಮ್ನೋತ್ತರ ನಾಡೀ ನಿಯಮ್ಯ ವಾಯು ಸಂಚಾರ ಮಾಡುವಂತಹ ಯಾವ ನಮ್ಮ ಸುಷುಮ್ನಾದಿ ನಾಡಿಗಳಿವೆಯೋ ಆ ಎಲ್ಲ ನಾಡಿಗಳನ್ನು ಕೂಡ ನಿಯಮಿಸಬೇಕು ನಿಯಮಿಸಬೇಕು ಅಂದರೆ ತನ್ನನ್ನು ತಾನು ಆ ನಿಗ್ರಹ ಮಾಡಿಕೊಳ್ಳಬೇಕು ಜೀವ ತಾನು ಹೇಳುವಂತಹ ರೀತಿಯಲ್ಲಿ ತಾನು ಹೇಳುವ ನಾಡಿಯಲ್ಲಿ ಮಾತ್ರ ಬರುವಂತೆ ಜೀವ ಜೀವನನ್ನು ತಮ್ಮ ಕಂಟ್ರೋಲ್ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನಮಗೆ ದ್ವಾಸಪ್ತತಿ ಸಹಸ್ರ ನಾಡ್ಯೋನ್ಯಾಸ್ತು ಪ್ರಧಾನತಃ ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳಿವೆ ಅಂತಂದರೆ ಕೆಲವು ಲಕ್ಷಗಳ ಗಟ್ಟಲೆ ನಾಡಿಗಳಿವೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಳ್ತಾರೆ ನಮ್ಮ ನಾಡಿಗಳನ್ನು ಸೂಕ್ಷ್ಮ ರೂಪವಾಗಿ ಮಾಡಿದರೆ ಇಡೀ ಬ್ರಹ್ಮಾಂಡವನ್ನು ಮೂರು ಸಲ ಪ್ರದಕ್ಷಿಣೆ ಮಾಡಬಹುದು ಅಂತ ಹೇಳ್ತಾರೆ ಅಂದರೆ ಅದನ್ನು ಚಿಕ್ಕ ದಾರವಾಗಿ ಮಾಡಿಕೊಂಡರೆ ಮೂರು ಸಲ ಬ್ರಹ್ಮಾಂಡದ ಮಧ್ಯಭಾಗವನ್ನು ಸುತ್ತಬಹುದು ಹೀಗೆ ಪ್ರತಿಯೊಬ್ಬ ಶರೀರನು ಜೀವನ ಶರೀರಕ್ಕೂ ಕೂಡ ಅಷ್ಟು ನಾಡಿಗಳಿವೆ ಅದರಲ್ಲೂ ಕೂಡ ಎಪ್ಪತ್ತೆರಡು ಸಾವಿರ ಪ್ರಧಾನ ನಾಡಿಗಳು ಅಂತ ಹೇಳ್ತಾರೆ ಅದರಲ್ಲಿ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ಪುರುಷ ನಾಡಿಗಳಾದರೆ ಅಂದರೆ ಪುರುಷ ರೂಪದಿಂದ ಪರಮಾತ್ಮ ಅಲ್ಲಿ ನೆಲೆಸಿರ್ತಾನೆ ವಾಮಭಾಗದಲ್ಲಿ ಇರುವಂತಹ ಮೂವತ್ತಾರು ಸಾವಿರ ನಾಡಿಗಳಲ್ಲಿ ಪರಮಾತ್ಮ ಸ್ತ್ರೀ ರೂಪದಿಂದ ಇರ್ತಾನೆ ಅಂತಹ ನಾಡಿಗಳಿವೆ ಆ ನಾಡಿಗಳನ್ನು ನಿಯಮ್ಯ ಅವುಗಳನ್ನು ನಿಯಮನ ಮಾಡುತ್ತಾ ಪರಮಾತ್ಮ ಮೂಲದಲ್ಲಿ ಬಹಳ ಸೂಕ್ಷ್ಮವಾಗಿ ಹೇಳ್ತಾನೆ ಪರಮಾತ್ಮ ಸರ್ವದ್ವಾರಾಣಿ ಸಂಯಮ್ಯ ಎಲ್ಲ ಈ ನಾಡಿಗಳನ್ನು ನಿನ್ನ ಕಂಟ್ರೋಲ್ ಮಾಡಿಕೊಂಡು ಮನೋಹೃದ ನಿರುದ್ಧಚ ಮೇಲಿನ ಅರ್ಥ ನಮಗೇನು ತೋರ್ತದೆ ಮನಸ್ಸನ್ನು ಹೃದಯಕ್ಕೆ ತಂದುಕೊಂಡು ಅಂತ ಅರ್ಥ ತೋರ್ತದೆ ಆದರೆ ಅದು ಪರಮಾರ್ಥ ಅದು ಸ್ವಾಭಾವಿಕವಾದಂತಹ ಅರ್ಥ ಅಲ್ಲ ಮುಖ್ಯ ಅರ್ಥ ಅಲ್ಲ ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ ಹೃದಯ ಹರತಿ ಜಗದಿತಿ ಹೃನ್ನಾಮಕೇ ನಾರಾಯಣೆ ಮನಸ್ಸನ್ನು ಎಲ್ಲಿ ತರಬೇಕು ಅಂದರೆ ಹೃದಯದಲ್ಲಿ ತರಬೇಕು ವಾಸ್ತವನೇ ಹೃದಯ ಶಬ್ದಕ್ಕೆ ಇಲ್ಲಿ ಹೃತ್ ಅನ್ನುವ ಶಬ್ದಕ್ಕೆ ನಮ್ಮ ಹೃದಯ ಅಂತ ಅರ್ಥ ಅಲ್ಲ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಹರಿ ಅಂತ ಅರ್ಥ ಅವನನ್ನು ಹೃತ್ ಅಂತ ಕರೀತಾರೆ ಹುರುಯಿ ಹರಣೆ ಅಂತಂತ ಅನ್ನುವ ಧಾತುವಿನಿಂದ ಈ ಶಬ್ದ ಬರ್ತದೆ ಅಂದರೆ ಕಳೆಯುತ್ತದೆ ನಮ್ಮ ಹತ್ತಿರದಿಂದ ಕಸ್ಕೊಳ್ತದೆ ಏನು ನಮ್ಮ ಹತ್ತಿರದಿಂದ ಕಸ್ಕೊಳ್ಳುವುದು ನಮ್ಮದು ಏನು ಕಳೆಯುವುದು ಅಂತಂದರೆ ನಮ್ಮ ಪಾಪವನ್ನು ಕಳೆಯುತ್ತಾನೆ ಪರಮಾತ್ಮ ಆದ್ದರಿಂದಾಗಿ ಅವನನ್ನು ಹೃತ್ ಅಂತ ಕರೀತಾರೆ ಅಂತಹ ನಮ್ಮ ಪಾಪವನ್ನು ನಾಶ ಮಾಡುವಂತಹ ಹೃದ್ನಾಮಕನಾದಂತಹ ನಾರಾಯಣನಲ್ಲಿ ಪರಮಾತ್ಮನ ನಮ್ಮ ಮನಸ್ಸನ್ನು ತರಬೇಕು ಆ ಪರಮಾತ್ಮನನ್ನು ಅವನಲ್ಲಿ ಮಾತ್ರ ಲಗ್ನ ಮಾಡಬೇಕು ನಮ್ಮ ಮನಸ್ಸು ಆಚೆ ಈಚೆ ಎಲ್ಲೂ ಕೂಡ ಬರಬಾರದು ಬರದಂತೇನೆ ನಾವು ಆ ಪರಮಾತ್ಮನಲ್ಲಿ ಮನಸ್ಸನ್ನು ಇಟ್ಟು ನಮ್ಮ ಪ್ರಾಣವನ್ನು ಬಿಡಬೇಕು ಬಿಡುವ ಸಂದರ್ಭದಲ್ಲಿ ಮನೋ ನಿರುದ್ಧಚ ಏನು ಮಾಡಬೇಕು ಆತ್ಮನಃ ಪ್ರಾಣಂ ಪ್ರಾಣವಾಯುಂ ಮೂರ್ಧ್ನಿ ಸುಶುಂನಾಮ ಮಾರ್ಗೇಣ ಬ್ರಹ್ಮರಂದ್ರೆ ಆದಾಯ ಯೋಗಧಾರಣಂ ಆಸ್ಥಿತ ತನ್ನ ಪ್ರಾಣವಾಯುವನ್ನು ಸುಶುಂನ ಮಾರ್ಗಕ್ಕೆ ನಿಧಾನವಾಗಿ ತರಬೇಕು ನಿಧಾನವಾಗಿ ತಂದು ಮಾರ್ಗದಿಂದ ಬ್ರಹ್ಮರಂಧ್ರಕ್ಕೆ ತಂದು ಆ ಬ್ರಹ್ಮರಂಧ್ರದಿಂದ ತಾನು ಶರೀ ಜೀವನ ಶರೀರವನ್ನು ಬಿಡುವ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾರೆ ಇಲ್ಲಿ ಬಹಳ ಸೂಕ್ಷ್ಮವಾದಂತಹ ವಿಷಯಗಳು ಈ ನಮಗಿಲ್ಲಿ ಕಾಣ್ತವೆ ಯಾಕೆ ಅಂತಂದರೆ ನಮ್ಮ ಶರೀರದಲ್ಲಿ ಅನೇಕ ಚಕ್ರಗಳಿವೆ ಅಂತ ಹೇಳ್ತಾರೆ ಹೇಳ್ತಾರೆ ಅದರಲ್ಲೂ ಕೂಡ ಆರು ಚಕ್ರಗಳು ಅಂತ ಹೇಳ್ತಾರೆ ಅವು ಯಾವುವು ಅಂತಂದರೆ ಮೂಲೇಚನಾಭೋ ಹೃದಯೇಂದ್ರಯೋನಿ ಭ್ರೂಮ್ಯಮೂರ್ಧನಿ ದ್ವಿಷಡಂತಕೇಶು ಚತುಶಷ್ಟ ದ್ವಿಚತುರ್ದ್ವಿಷಟ್ಕ ದಲೇಶು ಪದ್ಮೇಶು ಸಿತಾರುಣೇಶು ಅಂತ ಹೇಳ್ತಾರೆ ನಮ್ಮ ಶರೀರದಲ್ಲಿ ಆರು ಚಕ್ರಗಳಿವೆ ಯಾವ ರೀತಿಯಾಗಿ ಚಕ್ರಗಳಿದ್ದರೆ ಅದೊಂದು ಯಂತ್ರ ಅಂತ ಭಾವಿಸಿ ಒಂದು ವಾಹನ ಸರಿಯಾಗಿ ಓಡ್ತದೋ ಪರಮಾತ್ಮ ಹಾಗೆ ನಮ್ಮ ಶರೀರಕ್ಕೂ ಚಕ್ರಗಳನ್ನು ನೀಡಿದ್ದಾನೆ ಈ ಚಕ್ರಗಳ ಗತಿಯ ಅನುಗುಣವಾಗೇ ಜೀವ ತನ್ನ ಸ್ಥಾನವನ್ನು ಪಡಿತಾನೆ ಪರಲೋಕದಲ್ಲಿ ಅಂತ ಹೇಳ್ತಾರೆ ಅದಕ್ಕೇನು ಮಾಡಬೇಕು ಅಂತಂದರೆ ಬಹಳ ಸಾಧನೆಯನ್ನು ಮಾಡಬೇಕು ನಾವು ಭೋಗದ ಲಾಲಸೆಯನ್ನು ಬಿಡಬೇಕು ಹಾಗೂ ಈ ಜಗತ್ತು ಇದು ಅಶಾಶ್ವತ ಎಂಬುವಂತಹ ಬುದ್ಧಿಯನ್ನು ಇಟ್ಕೊಳ್ಳಬೇಕು ನಾವೇನು ಮಾಡ್ತೇವೆ ಯಾವಾಗಾದರೆ ನಾವು ಸಂಪಾದನೆ ಮಾಡಿದಂತಹ ಹಣ ನಾನು ಕಟ್ಟಿದಂತಹ ಮನೆ ನನ್ನ ಬಂಧು ಬಾಂಧವರು ಇವರು ಶಾಶ್ವತ ಇವರ ಸೇವೆಗಾಗಿ ನನ್ನ ಜೀವನ ಅಂತ ನಾವು ಇಟ್ಟುಕೊಂಡು ಬಿಟ್ಟರೆ ನಮ್ಮ ಭಾವನೆಗಳು ಸಂಕುಚಿತವಾದಷ್ಟು ಆ ಚಕ್ರಗಳು ಕೂಡ ಸಂಕುಚಿತವಾಗಿ ಅವು ಅದರ ಪ್ರಭಾವವನ್ನು ನೀಡುತ್ತವೆ ಯಾವಾಗೆ ನಾವು ಬಹಳವಾದಂತಹ ವಿಸ್ತಾರವಾದಂತಹ ಜ್ಞಾನವನ್ನು ಪಡೆದೇವೋ ಅವಾಗೆ ಆ ಚಕ್ರಗಳು ವಿಶಿಷ್ಟವಾದಂತಹ ಶಕ್ತಿಯನ್ನು ನೀಡುತ್ತವೆ ಆ ಚಕ್ರಗಳು ಎಲ್ಲಿವೆ ಅಂತಂದರೆ ಮೂಲೆ ಮೊದಲನೇ ಚಕ್ರ ನಮ್ಮ ಮೂಲ ಸ್ಥಾನ ಗುದಮಾರ್ಗ ಏನಿರ್ತದೋ ಈ ಗುದಮಾರ್ಗದ ಹತ್ತಿರ ಒಂದು ಚಕ್ರ ಇದೆ ಹೇಳ್ತಾರೆ ಎಲ್ಲ ನಾಡಿಗಳು ಕೂಡ ಈ ಮೂಲಸ್ಥಾನದಿಂದ ಉದ್ಭವಿಸಿವೆ ಅಂದರೆ ಎಲ್ಲ ನಾಡಿಗಳು ಈ ಮೂಲಸ್ಥಾನವನ್ನು ಅವಲಂಬಿಸೇನೆ ನಮ್ಮ ಶರೀರದಲ್ಲಿ ಎಲ್ಲ ಕಡೆ ಹರಿದುಕೊಂಡಿವೆ ಅದಕ್ಕಾಗಿ ಅದನ್ನು ಮೂಲಸ್ಥಾನ ಅಂತ ಕರೀತಾರೆ ಅದಕ್ಕಾಗಿ ಬಹಳ ಜನಕ್ಕೆ ಒಂದು ವಿಷಯ ಗೊತ್ತಿರ್ತದೆ ಮೂಲಸ್ಥಾನಕ್ಕೇನಾದರೂ ಏಟು ಬಿದ್ದರೆ ಮಾತ್ರ ಮನುಷ್ಯನ ಪ್ರಾಣವೇ ಹೋಗ್ತದೆ ಹೀಗಾಗಿ ಅದನ್ನು ಮೂಲಸ್ಥಾನ ಅಂತ ಕರೀತಾರೆ ಅಲ್ಲಿ ಒಂದು ಚಕ್ರ ಇದೆ ಮತ್ತೊಂದು ಚಕ್ರ ನಾಭೂ ನಮ್ಮ ಹೊಕ್ಕಳಿನ ಸ್ಥಾನದಲ್ಲಿ ಒಂದು ಚಕ್ರ ಇದೆ ಮತ್ತೊಂದು ಚಕ್ರ ಹೃದಯ ಹೃದಯ ಸ್ಥಾನದಲ್ಲಿ ಒಂದು ಚಕ್ರ ಇದೆ ಇಂದ್ರಯೋನಿ ನಮ್ಮ ಕಂಠದ ಸ್ಥಾನದಲ್ಲೂ ಮತ್ತೊಂದು ಚಕ್ರ ಇದೆ ಭ್ರೂಮಧ್ಯೆ ಇನ್ನೊಂದು ಚಕ್ರ ನಮ್ಮ ಭ್ರೂಮಧ್ಯ ನಮ್ಮ ಹಣೆಯ ಮಧ್ಯದಲ್ಲಿ ಇದೆ ಮತ್ತು ಮೂರ್ಧ್ನಿ ದ್ವಿಷಡಂತಕೇಶು ತಲೆಯ ಮೇಲಿಂದ ಹನ್ನೆರಡು ಅಂಗುಲದ ಮೇಲೆ ಒಂದು ಚಕ್ರ ಇರ್ತದೆ ಮನುಷ್ಯನನ್ನು ಒಬ್ಬರ ಹತ್ರ ಒಬ್ಬರು ಬರಬೇಡ್ರಿ ಅಂತ ಹೇಳ್ತಾ ಇರ್ತಾರೆ ಯಾರೂ ಕೂಡ ಒಬ್ಬರನ್ನು ಒಬ್ಬರು ತಗಲುವಂತೆ ಕೂಡಬಾರದು ಯಾಕೆ ಅಂತಂದರೆ ಒಬ್ಬರ ಚಕ್ರ ಮತ್ತೊಬ್ಬರಿಗೆ ಅದು ಡಿಸ್ಟರ್ಬೆನ್ಸ್ ಆಗ್ತದೆ ಅಂತ ಹೇಳ್ತಾರೆ ಯಾರಿಗೆ ಹತ್ತಿರ ಸಂಬಂಧ ಇದೆ ಅವರೂ ಸಹಿತ ಸ್ವಲ್ಪದ ಹೊತ್ತು ಸ್ವಲ್ಪ ಹೊತ್ತು ಎಷ್ಟರವರೆಗೆ ಅವ್ರಿಗೇನು ಕೆಲಸ ಇರ್ತದೋ ಅಷ್ಟರವರೆಗೂ ಮಾತ್ರ ಒಬ್ಬರ ಹತ್ತಿರ ಒಬ್ಬರು ಕೂಡಬೇಕು ಅಂತ ಹೇಳ್ತಾರೆ ಬಹಳತ್ತು ಒಬ್ಬರ ಹತ್ತಿರ ಒಬ್ಬರು ಕೂತ್ಬಿಟ್ಟರೆ ಅವರಿಗೆ ಒಂದು ವಿಶಿಷ್ಟ ಒಂದು ಆ ಶರೀರದಲ್ಲಿ ಹೇಳಿಕೊಳ್ಳದಂತಹ ಒಂದು ವಿಧವಾದಂತಹ ಅವ್ಯವಸ್ಥತೆ ಅಲ್ಲಿ ನಮಗೆ ತೋರಿ ಬರ್ತದೆ ಯಾಕೆ ಅಂತಂದರೆ ಅವರ ತಲೆಯ ಮೇಲಿಂದ ಹನ್ನೆರಡು ಅಂಗುಲದ ಮೇಲಿರುವಂತಹ ಚಕ್ರ ಇವನ ಆ ಶರೀರದ ಕಿರಣಗಳಿಂದ ಅದನ್ನೆಲ್ಲ ಕೂಡ ನಿಯಂತ್ರಿತವಾಗಿರ್ತದೆ ಅಕಸ್ಮಾತ್ ಇವನು ಮತ್ತೊಬ್ಬನ ಹತ್ತಿರ ಹೋದ ಅಂತಂದರೆ ಈ ಚಕ್ರಕ್ಕೂ ಹಾಗೂ ಅವನ ಶರೀರಕ್ಕೂ ಮಧ್ಯದಲ್ಲಿ ಬರುವಂತಹ ಕಿರಣಗಳಿಗೆ ಒಂದು ತಡೆ ಬಂದಾಗಿ ಆ ಚಕ್ರ ಸ್ವಲ್ಪ ಅವ್ಯವಸ್ಥಿತವಾಗಿ ತಿರುಗ್ತದೆ ಅಂತ ಹೇಳ್ತಾರೆ ಹೀಗಾಗಿ ಹಾಗ ಮಾಡಬಾರದು ಹಾಗ ಮಾಡ್ತಾ ಯೋಗಧಾರಣಂ ಆಸ್ಥಿತ ಹೀಗಾಗಿ ತಮ್ಮ ತನ್ನ ಭ್ರೂಸ್ಥಾನಕ್ಕೆ ಸುಶುಮನ ಮಾರ್ಗದಿಂದ ತನ್ನ ಶರೀರವನ್ನು ತಂದು ಆ ಸುಶುಂನಾ ಮಾರ್ಗದಿಂದ ಮಾತ್ರ ತಾನು ಜೀವನನ್ನು ಬ್ರಹ್ಮರಂಧ್ರಕ್ಕೆ ತಂದು ಬ್ರಹ್ಮರಂಧ್ರದಿಂದ ತಾನು ಜೀವನನ್ನು ಬಿಡಬೇಕು ದದೀಚಿ ಋಷಿಗಳ ಹಾಗೂ ಬೃಹಸ್ಪತ್ಯಾಚಾರ್ಯರ ಅವತಾರ ರೂಪರಾದಂತಹ ದ್ರೋಣಾಚಾರ್ಯರ ಕಥೆಯಲ್ಲೂ ಕೂಡ ನಾವು ಕೇಳಿದ್ದೇವೆ ಅವರಿಬ್ಬರು ಕೂಡ ಹಾಗೇನೇ ಬಿಟ್ಟವರು ಅವರು ಮಾತ್ರ ಅಲ್ಲ ಅನೇಕ ಯೋಗಿಗಳು ಹಾಗೇನೇ ತನ್ನ ತಮ್ಮ ಪ್ರಾಣಶಕ್ತಿಯನ್ನು ಆ ಬ್ರಹ್ಮರಂಧ್ರದಿಂದ ತಂದು ಅಲ್ಲಿಂದ ಬಿಟ್ಟವರೇ ಮಾತ್ರ ಅವರು ಮೋಕ್ಷಕ್ಕೆ ಹೋಗ್ತಾರೆ ಎಂದು ಹೇಳ್ತಾರೆ ಬೇರೆ ಬೇರೆ ನಾಡಿಗಳಿಂದ ಹೋದರೆ ಅವರಿಗೆ ಮೋಕ್ಷ ಸಿಗುವುದಿಲ್ಲ ಅದನ್ನೇ ವ್ಯಾಸಯೋಗದಲ್ಲಿ ಹಾಗೂ ಮೋಕ್ಷಧರ್ಮದಲ್ಲಿ ಹೇಳ್ತಾರೆ ನಿರ್ಗಚ್ಛನ್ ಚಕ್ಷುಷಾ ಸೂರ್ಯಂ ದ್ವಿಶಶ್ರೋತ್ರೇಣ ಚೈವಹಿ ಎಷ್ಟು ಸೂಕ್ಷ್ಮ ಅಂತಂದರೆ ನಮ್ಮ ಆ ಜೀವ ಕ್ರಮವಾಗಿ ನಿಧಾನವಾಗಿ ಬರ್ತಾನೆ ಪ್ರಾಯಶಃ ಜೀವನು ಹೃದಯ ಸ್ಥಾನಕ್ಕೆ ಇದ್ದಾನೆ ಅಂತ ನಾವು ಅಂದ್ಕೊಳ್ಳೋಣ ಇರುವಂತಹ ಜೀವನನ್ನು ನಿಧಾನವಾಗಿ ಕಂಠಸ್ಥಾನಕ್ಕೆ ತರಬೇಕು ಕಂಠಸ್ಥಾನ ಇರುವ ಜೀವನನ್ನು ನಿಧಾನ ಮೇಲೆ ಬಂದು 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 ಮೇಲೆ ಬರುವ ಸಂದರ್ಭದಲ್ಲಿ ಮೊದಲು ಬಾಯಿಯನ್ನು ಮುಚ್ಚಬೇಕು ಜೀವ ನಾವು ಹಿಂದೆ ಹೇಳ್ಕೊಂಡ್ವಿ ಅಣುರೂಪ ಚಿಕ್ಕ ತುಂಬ ಚಿಕ್ಕ ರೂಪನಾಗಿದ್ದಾನೆ ಚಿಕ್ಕದಾದಂತಹ ರೂಪ ಅವನಿಗೆ ಹೋಗುವುದಕ್ಕೆ ದೊಡ್ಡ ದ್ವಾರ ಬೇಕಾಗಿಲ್ಲ ಹೀಗಾಗಿ ನಮ್ಮ ಬಾಯಿಯನ್ನು ಪೂರ್ತಿಯಾಗಿ ಮುಚ್ಚಬೇಕು ಪೂರ್ತಿಯಾಗಿ ಮುಚ್ಚಿದಾಗ ಮಾತ್ರ ಜೀವ ತನ್ನ ಬಾಯಿಯಿಂದ ತನ್ನ ಆ ಶರೀರದ ಬಾಯಿಯಿಂದ ಹೊರಗೆ ಬರಲಾರ ಅವಗೆ ಇನ್ನು ಸ್ವಲ್ಪ ಮೇಲೆ ಬರ್ತಾನೆ ಮೇಲೆ ಬಂದಾಗ ಸ್ಥಾನ ನಾಸಿಕಾ ಸ್ಥಾನಕ್ಕೆ ಬಂದಾಗ ನಾಸಿಕಾ ಮಾರ್ಗವನ್ನು ಮುಚ್ಚಬೇಕು ಅಂತ ಹೇಳ್ತಾರೆ ಅದು ಮುಚ್ಚುವುದು ಹೇಗೆ ಒಂದು ವಿಧಾನ ಏನು ಅಂತಂದರೆ ನಮ್ಮ ಕೈಯಿಂದ ಎರಡು ಮೂಗಿನ ರಂಧ್ರಗಳನ್ನು ಮುಚ್ಚುವುದು ಒಂದು ವಿಧಾನ ಮತ್ತು ಶ್ವಾಸೋಚ್ಛ್ವಾಸದ ಬಗ್ಗೆ ನಿಗ್ರಹ ಇರಬೇಕು ಅಂದರೆ ಎಷ್ಟು ಗಾಳಿಯನ್ನು ತೆಗೆದುಕೊಂಡಿದ್ದೇನೆ ಆ ತೆಗೆದುಕೊಂಡಂತಹ ಗಾಳಿಯಿಂದಾಗಿ ನನ್ನ ಪ್ರಾಣವು ಎಷ್ಟು ಹೊತ್ತು ನಿಲ್ಲಕ್ಕೆ ಸಾಧ್ಯ ಇದೆ ಅನ್ನುವುದರ ಪೂರ್ತಿ ಪರಿಕಲ್ಪನೆ ಇರಬೇಕು ಪರಿಕಲ್ಪನೆ ಇಟ್ಟುಕೊಂಡು ಆ ಮೂಗಿನಿಂದಲೂ ಕೂಡ ಜೀವನನ್ನ ಹೋಗದಂತೆ ಇನ್ನು ಸ್ವಲ್ಪ ಮೇಲೆ ಬರಬೇಕು ಸ್ವಲ್ಪ ಮೇಲೆ ಬಂದಾಗ ನಮ್ಮ ಕರ್ಣಸ್ಥಾನಗಳು ನಮ್ಮ ಕಿವಿಗೆ ಎರಡು ರಂಧ್ರಗಳು ಅಲ್ಲಿ ಜೀವ ಅಲ್ಲಿಂದ ಹೋಗುವುದಕ್ಕೆ ಸ್ವಲ್ಪ ಪ್ರಯತ್ನ ಮಾಡುವ ಮಾಡುವಂತಹ ಪರಿಸ್ಥಿತಿ ಅಲ್ಲಿ ನಮಗೆ ಏರ್ಪಡ್ತದೆ ಅಂತಹ ಸಂದರ್ಭದಲ್ಲೂ ಕೂಡ ಆ ನ ಕರ್ಣದ ರಂಧ್ರಗಳನ್ನು ಮುಚ್ಚಬೇಕು ಮುಚ್ಚಿ ಇನ್ನು ಸ್ವಲ್ಪ ಮೇಲೆ ಬರಬೇಕು ನಮ್ಮ ಚಕ್ಷುರೇಂದ್ರಿಯ ಇಲ್ಲೇ ಹೇಳಿದರು ನಿರ್ಗಚ್ಚನ್ ಚಕ್ಷುಷಾ ಸೂರ್ಯಂ ದಿಶಶ್ರೋತ್ರೇಣ ಚೈವಹ ಚೈವಹಿ ಅಕಸ್ಮಾತ್ ನಾವೇನಾದರೂ ಚಕ್ಷುರಿಂದ ನಮ್ಮ ಕಿವಿಗಳಿಂದ ನಾವೇನಾದರೂ ನಮ್ಮ ಜೀವನನ್ನು ಬಿಟ್ಟು ಬಿಟ್ಟರೆ ನಾವು ಶ್ರೋತ್ರೇಂದ್ರಿಯ ಅಭಿಮಾನಿಗಳಾದಂತಹ ಆ ದೇವತೆಗಳ ಏನು ಲೋಕ ಇರ್ತದೋ ಆ ಲೋಕಕ್ಕೆ ಹೋಗಿಬಿಡ್ತೀವಿ ಮೋಕ್ಷಕ್ಕೆ ಹೋಗುವುದಿಲ್ಲ ಇನ್ನು ಮೇಲೆ ಬರ್ತೀವಿ ಕಣ್ಣಿನ ಸ್ಥಾನ ಕಣ್ಣಿನಿಂದಲೂ ಕೂಡ ಜೀವ ಹೋಗುವ ಸಾಧ್ಯತೆ ಇರ್ತದೆ ಇವಾಗಲೂ ಕೂಡ ವ್ಯವಹಾರದಲ್ಲಿ ತುಂಬ ಜನ ಹೇಳ್ತಾ ಇರ್ತಾರೆ ಇಲ್ಲ ನಾವು ಕಂಡ್ವಿ ಎಲ್ಲ ಇಂದ್ರಿಯಗಳು ಕೂಡ ಉಪರತವಾಗಿತ್ತು ಯಾ ಎಲ್ಲ ಇಂದ್ರಿಯಗಳು ಕೂಡ ಮುಚ್ಚಿಕೊಂಡು ಹೋಗಿದ್ವು ಕಣ್ಣಿನಿಂದ ಜೀವನನ್ನು ಬಿಟ್ಟರು ಹೇಳಿ ಕಣ್ಣಿನಿಂದ ಜೀವನನ್ನು ಬಿಟ್ಟವರು ನಿರ್ಗಚ್ಚನ್ ಚಕ್ಷುಷಾ ಸೂರ್ಯಂ ಹಾಗೆ ಕಣ್ಣಿನಿಂದ ಜೀವನನ್ನು ಬಿಟ್ಟರೆ ಅವರು ಸೂರ್ಯಲೋಕಕ್ಕೆ ಹೋಗುತ್ತಾರೆ ಹೀಗಾಗಿ ಅಂತಹ ಆ ಆ ರೀತಿಯಾಗಿ ಜೀವನನ್ನು ನಿಗ್ರಹ ಮಾಡ್ತಾ 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 ಮೇಲಕ್ಕೆ ತರಬೇಕು ಮೇಲಕ್ಕೆ ತಂದು ಅಲ್ಲಿ ಇನ್ನು ಬ್ರಹ್ಮರಂಧ್ರದ ಸ್ಫೋಟ ಆಗಬೇಕು ಬ್ರಹ್ಮರಂಧ್ರ ನಮ್ಮ ತಲೆಯ ಮೇಲೆ ಇರ್ತದೆ ಅಂತ ಹೇಳ್ತಾರೆ ಈ ಬ್ರಹ್ಮರಂಧ್ರವು ಕೂಡ ಹೇಗಿರ್ತದೆ ಅಂತಂದರೆ ಅದು ಚಿಕ್ಕ ಮಕ್ಕಳಿಗೆ ದೊಡ್ಡದಾದಂತಹ ಬಾಯಿಯನ್ನು ಇಟ್ಕೊಂಡಿರ್ತದೆ ದೊಡ್ಡವರು ಆಗ್ತಾ 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 ಆ ಬ್ರಹ್ಮರಂಧ್ರ ಸಂಕುಚಿತವಾಗ್ತದೆ ಅಂತ ಹೇಳ್ತಾರೆ ಅಂದರೆ ಅದರ ರಂಧ್ರಸ್ಥಾನ ಎಲ್ಲಾದರೆ ಜೀವನ ಹೋಗಬೇಕು ತುಂಬ ಚಿಕ್ಕದಾಗಿರ್ತದೆ ಅದಕ್ಕಾಗಿಯೇ ಚಿಕ್ಕ ಮಕ್ಕಳು ಬಂದಾಗ ಅವರ ತಲೆಯನ್ನು ಮೂಸಿ ನೋಡಬೇಕು ಅಂತ ಹೇಳ್ತಾರೆ ನಾವು ಕೂಡ ಭಾಗವತಾದಿ ಪುರಾಣಗಳಲ್ಲಿ ಹೇಳ್ತೇವೆ ಪ್ರಹ್ಲಾದರಾಜರು ಬಂದರು ಧ್ರುವರಾಜ ಬಂದ ಬಂದಾಗ ಅವರು ಮೂರ್ಧ ಉಪಜಿಗ್ರ ಅಂದರೆ ಅವರ ತಲೆಯ ಮೇಲೆ ವಾಸನೆಯನ್ನು ನೋಡಿದರು ಅವರ ತಂದೆ ತಾಯಿಗಳು ಅಂತ ಹೇಳ್ತಾರೆ ಯಾಕೆ ಹೇಗೆ ಮಾಡ್ತಾರೆ ಅಂತಂದರೆ ಚಿಕ್ಕವರಿದ್ದಾಗ ಅವರ ಬ್ರಹ್ಮನಂದ್ರ ದೊಡ್ಡದಾಗಿರ್ತದೆ ಅವರ ಪ್ರಾಣ ಬೇಗ ಹೋಗುವ ಸಾಧ್ಯತೆಗಳಿರ್ತವೆ ಅಂತಹ ಸಂದರ್ಭದಲ್ಲಿ ಅವರ ಪ್ರಾಣ ಬೇಗ ಹೋಗಬಾರದು ಅವರಿಗೆ ಹೆಚ್ಚಿನ ಆಯುಷ್ಯ ಬೆಳಿಬೇಕು ಅನ್ನುವುದಕ್ಕಾಗಿ ಮಾತ್ರ ಹಾಗೆ ವಾಸನೆ ನೋಡಿದಾಗ ಅವರ ಬ್ರಹ್ಮರಂಧ್ರ ಚಿಕ್ಕದಾಗ್ತಾ ಆಗ್ತಾ ಆಗ್ತಾ ಆಯುಷ್ಯ ಬೆಳೀತದೆ ಆ ವಿಧವಾದಂತಹ ಬ್ರಹ್ಮರಂಧ್ರದವರೆಗೂ ಕೂಡ ಜೀವನನ್ನು ತರಬೇಕು ಜೀವನನ್ನು ತರ ತಂದಾಗ ಅಲ್ಲಿ ಒಂದು ಸ್ಫೋಟ ಆಗ್ತದೆ ಅಂತ ಹೇಳ್ತಾರೆ ಸ್ಫೋಟ ಹೇಗಾಗ್ತದೆ ಅಂತಂದರೆ ಒಂದು ತೆಂಗಿನ ಕಾಯಿಯನ್ನು ಸರಿಯಾದ ಸ್ಥಾನಕ್ಕೆ ಒಡೆದಾಗ ಅದು ಟಪ್ ಅಂತನ್ನುವ ಶಬ್ದ ಬಂದಾಗ ಅದೇನು ಶಬ್ದ ಬರ್ತದಲ್ಲ ಆ ವಿಧವಾದಂತಹ ಶಬ್ದ ಬಂದು ಇವನ ಶರೀರದಿಂದ ಜೀವನ ಒಡೆದುಕೊಂಡು ಮೇಲೆ ಹೋಗ್ತಾನೆ ಹಾಗೆ ಹೋದಂತಹ ಜೀವ ಅಂದರೆ ಆ ಕೊನೆಯ ಕಾಲಕ್ಕೂ ಕೂಡ ಪರಮಾತ್ಮನನ್ನು ಸ್ಮರಣೆ ಮಾಡಿದಂತಹ ಜೀವ ಇವನು ತಾನು ಮೋಕ್ಷವನ್ನು ಪಡಿತಾನೆ ಎಂಬುದಾಗಿ ಹೇಳ್ತಾರೆ ಈ ವಿಧವಾದಂತಹ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅದು ಹೇಗೆ ಅಂತಂತಂದರೆ ಅಖಂಡ ಸ್ಮೃತಿ ರೂಪ ಯೋಗಧಾರಣಯೇವ ಅಖಂಡ ಸ್ಮೃತಿ ರೂಪ ಅಂದರೆ ಸ್ಮೃತಿ ಅಂತನ್ನೋದು ಎರಡು ವಿಧ ಖಂಡಸ್ಮೃತಿಯರ ಧಾರಣಾ ಸ್ಯಾತ್ ಅಖಂಡಾತ್ ಧ್ಯಾನ ಮುಚ್ಚತೆ ಅಂತ ಹೇಳ್ತಾರೆ ಇದರ ಬಗ್ಗೆ ಆಮೇಲೆ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತಹ ಅಖಂಡಸ್ಮೃತಿ ರೂಪವಾದಂತಹ ಯೋಗದ ಧಾರಣೆಯನ್ನು ಮಾಡಿದ ಜೀವನು ತಾನು ಅವಶ್ಯವಾಗಿಯೂ ಕೂಡ ಮೋಕ್ಷವನ್ನು ಪಡಿತಾನೆ ಅಂತ ಹೀಗೆ ನೋಡಿದಾಗ ಒಟ್ಟಿನಲ್ಲಿ ಈ ಹನ್ನೆರಡನೆಯ ಶ್ಲೋಕದ ಅರ್ಥವನ್ನು ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ ಚ ಮೂರ್ಧ್ಯಾದಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಂ ಶರೀರದ ಎಲ್ಲ ಇಂದ್ರಿಯಗಳನ್ನು ಕೂಡ ಮುಚ್ಚಿಕೊಂಡು ಮನಸ್ಸನ್ನು ಹೃಂದಾಮಕನಾದಂತಹ ನಮ್ಮ ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹ ಪರಮಾತ್ಮನಲ್ಲಿ ನಮ್ಮ ಮನಸ್ಸನ್ನು ಇಟ್ಟು ತಲೆಯ ಮೇಲಿಂದ ಜೀವನನ್ನು ಅಂದರೆ ಮೂಗು ಬಾಯಿ ಕಣ್ಣು ಕಿವಿ ಹೀಗೆ ಎಲ್ಲ ಇಂದ್ರಿಯಗಳಿಂದ ಬಿಡದೇನೆ ನಿಧಾನವಾಗಿ ಬ್ರಹ್ಮರಂಧ್ರಕ್ಕೆ ತಂದು ಆ ಬ್ರಹ್ಮರಂಧ್ರದಿಂದ ನಾವೇನಾದರೂ ಜೀವನನ್ನು ಬಿಟ್ಟರೆ ಇವನು ಮೋಕ್ಷವನ್ನು ಪಡಿತಾನೆ ಎನ್ನುವ ವಿಷಯವನ್ನು ಪರಮಾತ್ಮ ಯಾಕೆ ತಿಳಿಸ್ತಾ ಇದ್ದಾನೆ ಅರ್ಜುನ ಹಿಂದೆ ಕೇಳಿದಂತಹ ಪ್ರಯಾಣ ಚ ಕಥಂ ಜೇಯೋಸಿ ಚರ್ಮ ಶರೀರವನ್ನು ಬಿಡುವ ವಿಧಾನ ಏನು ಅಂತ ಕೇಳಿದರ ಉತ್ತರವಾಗಿ ಪರಮಾತ್ಮ ಈ ಉತ್ತರವನ್ನು ನೀಡಿದ್ದಾನೆ ಇನ್ನೂ ಅನೇಕ ವಿಷಯಗಳನ್ನು ಅನಂತರ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹರೆಯೇ ನಮಃ ಶ್ರೀಕೃಷ್ಣಾರ್ಪಣಮಸ್ತು ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ीतासु उपनिषत्सु ब्रह्मविद्यायाम् विद्यायाम् योगशास्त्रे योगशास्त्रे श्रीकृष्णार्जुन संवादे कृष्णार्जुन संवादे अक्षरब्रह्मयोगो नाम अक्षर नाम अष्टमोऽध्यायः अष्टमोऽध्यायः अर्जुन उवाच अर्जुन उवाच

അഭ്യാസയോയുക്ന ചേതസാമിനം പുരുഷം ദിവ്യം തിർച്ചചിത കവിം പുരാണമനുശാസിതം

युक्तो योगबलेन चैव भ्रुवोर्मध्ये प्राणमावेश्य सम्यक् सतं परं पुरुषमपैति दिव्यम्

सर्वद्वाराणि संयम्य सर्वद्वाराणि संयम्य मनोहृदि निरुध्यच मनोहृदि निरुध्यच मूर्ज्ञा धाय आत्मनः प्राणम् मूर्ज्ञा धाय आत्मनः प्राणम् आस्थितो योगधारणाम् आस्थितो योगधारणाम् ॐ ब्रह्मा ॐ

रात्रिम युग सहस्रांतम रात्रिम युग सहस्रांतम तेहो रात्र विदो जनाह तेहो रात्र विदो जनाह अव्यक्ता सर्वाह अव्यक्ता अव्यक्ता यस हरागमे प्रभवंत्या हरागमे हरा रात्रियागमे प्रलीयंते रात्रिया रात्रियागमे प्रलीय

परस्तस्मात्तु भावोण्यः परस्तस्मात्तु भावोण्यः अव्यक्तो व्यक्तात् सनातनः अव्यक्तो व्यक्तात् सनातनः यस्स सर्वेषु भूतेषु यस्स सर्वेषु भूतेषु नश्यत् सुन विनश्यति नश्यत् सुन विनश्यति अव्यक्तो इत्युक्तः अव्यक्तो

यस्यान्तस्थानि भूतानि यस्यान्तस्थानि भूतानि येन सर्वमिदं ततम् येन सर्वमिदं ततम् यत्र काले त्वनावृत्तिं यत्र काले त्वनावृत्तिं आवृत्तिं चैव योगिनः आवृत्तिं चैव योगिनः प्रयाता यान्ति तं कालं प्रया

धूमो रात्रिस्तता कृष्णः धूमो रात्रिस्तता कृष्णः षण्मासा दक्षिणायनम् षण्मासा दक्षिणायनम् तत्र चान्द्रमसं ज्योतिः तत्र चान्द्रम संज्योतिः योगी प्राप्य निवर्तते योगी प्राप्य निवर्तते शुक्लकृष्णे गतीह्येते शुक्ल कृष्णे गति ने जगत शश्वते मते जगत शश्वते मते एकया यत्त्या नवृतिं एकया यत्त्या नवृतिं अन्यया वर्तते पुनः अन्यया वर्तते पुनः नैते श्रुति पार्थ जानन् नैते श्रुति

दानेषु यत् पुण्यफलम् प्रदिष्टम् प्रदिष्टम् अत्येति तत्सर्वमिदम् विदित्वा योगी परं स्थानमुपैति चाद्यम्

ಯತ್ ಯೋಗೇಶ್ವರ ಕೃಷ್ಣ ಯತ್ ಪಾಥೋ ಧನುರ್ಧರ ತೀವಿಜಯೋ ಭೂತಿ ಧ್ರವ ಭಗವಂತನಲ್ಲಿ ಕ್ಷಮೆಯನ್ನು ಪ್ರಾರ್ಥನೆ ಮಾಡೋಣ ಜ್ಞಾತಾಜ್ಞಾತವಾಗಿ ಉಂಟಾದ ದೋಷಗಳನ್ನು ನೀನು ಪರಿಮಾರ್ಜನೆ ಅಂತ ಪ್ರಾರ್ಥಿಸೋಣ ಯದಕ್ಷರಪದ ಭ್ರಷ್ಟ ಮಾತ್ರ ಹೀನಂಜ್ಭವೇತ್ ತತ್ಸವ ಕ್ಷಮ್ಯತಾ

सर्वे भवन्तु सुखिनः सर्वे निरामयाः सर्वे, सर्वे, सर्वे भद्राणि पश्यन्तु कश्चित मा कश्चित् दुःखभाग् भवेत् मंगला मारोण श्रीकांताय कल्याण निधये श्रीकांताय कल्याण निधये निधये अर्थिनाम निधये अर्थिनाम श्री वेंकट निवासाय श्री निवासाय श्रीनिवासाय मंगलम